ಐಪಿಎಲ್ ಈ ವರ್ಷದ ಹರಾಜು ಇದೇ ತಿಂಗಳು 19ರಂದು ದುಬೈನಲ್ಲಿ ನಡೆಯಲಿದೆ. ಹರಾಜಿನಲ್ಲಿ ಒಟ್ಟು 1166 ಆಟಗಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಈ ಬಾರಿಯೂ ಹರಾಜಿನಲ್ಲಿ ಯಾರು ಹೆಚ್ಚು ಬಿಟ್ ಆಗುತ್ತಾರೆ ಎಂದು ಎಲ್ಲರಲ್ಲೂ ಕಾಯುತ್ತಿದ್ದಾರೆ. ಈ ಸ್ಪರ್ಧೆಯಲ್ಲಿ ಈ ಸ್ಟಾರ್ ಬ್ಯಾಟರ್ ಹೊಸ ದಾಖಲೆಯನ್ನು ಬರೆಯುವ ಸಾಧ್ಯತೆ ಇದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಹರಾಜು ಪ್ರಕ್ರಿಯೆ ದಿನಗಣನೆ ಶುರುವಾಗಿದೆ. ಇದೇ ತಿಂಗಳು 19ರಂದು ದುಬೈನಲ್ಲಿ ಐಪಿಎಲ್ ಆಕ್ಷನ್ ನಡೆಯಲಿದ್ದು ಪ್ರತಿ ಹೊಸ ಋತುವಿನ ಹರಾಜಿನಲ್ಲಿ ಸೇಲ್ ಆದ ಅತ್ಯಂತ ದುಬಾರಿ ಆಟಗಾರನ ಮೇಲೆ ಹೆಚ್ಚು ಭರವಸೆ ಹೆಚ್ಚಾಗಿರುತ್ತದೆ. ಅದು ಈ ಬಾರಿ ಕೂಡ ಇದ್ದು ಕಳೆದ ಋತುವಿನಲ್ಲಿ ಸ್ಯಾಮ್ ಟರ್ನ್ ಟೂರ್ನಿಯ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಮಾರಾಟವಾದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಪಂಜಾಬ್ ಕಿಂಗ್ಸ್ ಅವರನ್ನ 18.50 ಕೋಟಿಗೆ ಖರೀದಿಸಿತು. ಅದರಂತೆ ಈ ಬಾರಿಯ ಹರಾಜಿನಲ್ಲಿ ದಾಖಲೆ ಮೊತ್ತಕ್ಕೆ ಈ ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟರ್ ಸೇಲ್ ಆಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆಸ್ಟ್ರೇಲಿಯಾದ ಆರಂಭಿಕ ಆಟಗಾರ ಟ್ರಾವಿಸ್ ಹೆಡ್ ಅವರನ್ನ ಈ ವರ್ಷದ ಐಪಿಎಲ್ ಆಕ್ಷನ್ನಲ್ಲಿ 20 ಕೋಟಿ ಕೊಟ್ಟು ಖರೀದಿಸಲು ಕೆಲವು ಫ್ರಾಂಚೈಸಿ ಮುಂದೆ ಬರಬಹುದು ಎನ್ನಲಾಗಿದೆ. ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ವಿರುದ್ಧ ಶತಕ ಬಾರಿಸಿದ ಹೆಡ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಹೆಡ್ ಅವರ ಅತ್ಯುತ್ತಮ ಫಾರ್ಮ್ ಅನ್ನ ನೋಡಿದರೆ ತಂಡಗಳು ಅವರಿಗೆ 20 ಕೋಟಿ ರೂವರೆಗೆ ಖರ್ಚು ಮಾಡಬಹುದೆಂದು ತೋರುತ್ತದೆ. ಹರಾಜಿನಲ್ಲಿ ಗುಜರಾತ್ ಟೈಟನ್ಸ್ ಬಳಿ 38.15 ಕೋಟಿ ರೂ ಇದೆ. ಅಲ್ಲದೆ ಹೈದರಾಬಾದ್ ತಂಡದಲ್ಲಿ 34 ಕೋಟಿ, ಕೆಕೆಆರ್ ಬಳಿ 32.7 ಕೋಟಿ, ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ 28.95 ಕೋಟಿ, ಪಂಜಾಬ್ನಲ್ಲಿ 29 ಕೋಟಿ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ 23.25 ಕೋಟಿ ಇದೆ. ಟ್ರಾವಿಸ್ ಹೆಡ್ ಆಸ್ಟ್ರೇಲಿಯಾದ ಎಲ್ಲ 3 ಸ್ವರೂಪಗಳನ್ನು ಆಡ್ತಿದ್ದಾರೆ. ಇಲ್ಲಿಯವರೆಗೆ ಅವರು 42 ಟೆಸ್ಟ್, 64 ODI ಮತ್ತು 23 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದು ಟೆಸ್ಟ್ನಲ್ಲಿ 2904 ಮತ್ತು ಏಕದಿನದಲ್ಲಿ 2393 ರನ್ ಗಳಿಸಿದ್ದಾರೆ. ಇದಲ್ಲದೆ ಐಪಿಎಲ್ ದೃಷ್ಟಿಕೋನದಿಂದ ಹೆಡ್ T20 ದಾಖಲೆಯೇ ಉತ್ತಮವಾಗಿದೆ. 22 T20I ಇನ್ನಿಂಗ್ಸ್ಗಳಲ್ಲಿ 29.15 ಸರಾಸರಿ ಮತ್ತು 146 ಸ್ಟ್ರೈಕ್ ರೈಟ್ನಲ್ಲಿ 554 ರನ್ ಗಳಿಸಿದ್ದಾರೆ. ಟ್ರಾವಿಸ್ ಹೆಡ್ ಈ ವರ್ಷದ ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ 137 ರನ್ಗಳ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡಿದರು. ಇದಕ್ಕೂ ಮೊದಲು ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಮಿಫೈನಲ್ನಲ್ಲಿ 62 ರನ್ ಗಳಿಸಿದ್ದರು. ಇದಾದ ಬಳಿಕ ಭಾರತದ ವಿರುದ್ಧ T20 ಸರಣಿಯಲ್ಲೂ ಹೆಡ್ ತನ್ನ ಬಿರುಸಿನ ಶೈಲಿಯ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರು.